ನವರಾತ್ರಿಯ 7ನೇ ದಿನದ ಅಂಗವಾಗಿ ತಿಪಟೂರು ತಾಲೂಕಿನ ಮಾಚಘಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಪ್ರತಿರೂಪವಾದ ಶ್ರೀ ಅಂಬಿಕಾ ದೇವಿ ಮತ್ತು ಶ್ರೀ ಚೌಡೇಶ್ವರಿ ದೇವಿಯವರಿಗೆ ನವರಾತ್ರಿಯ ನವ ದಿನಗಳಲ್ಲಿ ವಿವಿಧ ಬಗೆಯ ಅಲಂಕಾರಗಳನ್ನು ಮಾಡಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಅದೇ ಪ್ರಕಾರವಾಗಿ 7ನೇ ದಿನದ ವಿಶೇಷತೆ ಎಂದರೆ ತಾಯಿಯ ವಿಶಿಷ್ಟ ಅಲಂಕಾರದಿಂದಲೇ ಕಲ್ಪತರು ನಾಡು ಪ್ರಖ್ಯಾತಿ ಪಡೆದಿದೆ. ಎಂಆರ್ ನಾಗರಾಜ್ ಅವರ ಕೈಚಳಕದಲ್ಲಿ ಅಲಂಕಾರಗೊಂಡ ತಾಯಿಯ ಮೂರ್ತಿಯನ್ನು ಕಂಡ ಭಕ್ತ ಸಮೂಹ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅದರಲ್ಲೂ ಕೊಬ್ಬರಿ ಅಲಂಕಾರದಿಂದ ಕಂಗೊಳಿಸುತ್ತಿದ್ದನ್ನು ಕಂಡ ಸಕಲ ಭಕ್ತ ಸಮೂಹ, ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪುನೀತರಾದರು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರಲು ಅದೇನು ಇದು ಮೂರ್ತಿ ಪಾಪು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರಲು ಅದೇನು ಇದು ಮೂರ್ತಿ ಪಾಪು. ಸಣ್ಣ ಇವನು ಇಷ್ಟು ಇರಲಿಲ್ಲ, ನಾನು ನಡೀತಾನೆ, ನಾನು ನಡೀತಿರಲು ಅದೇನು ಇದು ಮೂರ್ತಿ ಪಾಪು. ಈ ಒಂದು ನವರಾತ್ರಿ ಅಲಂಕಾರವನ್ನು ಅಮ್ಮನವರು ಬಂದು ನೆಲೆಸಿದಾಗ ಅಲ್ಪ ಸ್ವಲ್ಪ ಕಾಯಕ ಮಾಡಿಕೊಂಡು ಬಂದಿದ್ದು ಈಗ ಒಂದು 15 ವರ್ಷದ ಈ ಅಂತಂತವಾಗಿ 15 ವರ್ಷ ಆಯಿತು ಅಂತಂತವಾಗಿ ಮಾಡಿಕೊಂಡು ಬರ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಂಜೆ 3 ಗಂಟೆ 3:30 ತನಕ ಈ ಒಂದು ಅಲಂಕಾರ ಇದೆ. ಯಾಕೆಂದರೆ ಯಾವ ಯೂಟ್ಯೂಬು ಒಂದು ಮೊಬೈಲ್ ಆಗ್ಬೋದು, ಇನ್ನೊಂದಾಗ್ಬೋದು, ಬೇರೆ ದೇವರ ಅಲಂಕಾರ ಆಗ್ಬೋದು, ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇಲ್ಲಿ ಸ್ನಾನ ಮಾಡ್ಕೊಂಡು ನಾವು ಬಂದು ಕೂತ್ಕೊಂಡಾಗ ಅಮ್ಮನರ್ಥವ 5 ನಿಮಿಷ ಒಂದು ತಂದೆಯವರು ಹೇಳ್ಕೊಟ್ಟಿದ್ರು, ಒಂದು ತಪಸ್ಸಿಗೆ ಕೂತ್ಕೊಂಡ್ರೆ ಅಲ್ಲಿ ತಾಯಿ ಜ್ಞಾನ ಕೊಡುತ್ತದೆ, ಹಾಗೆ ಏನು ಬೇಕಾದರೂ ಕಾರ್ಯ ಮಾಡ್ಬೋದು ಅಂದಾಗ ಅದೇ ರೀತಿ ನಾನು ಈ ಒಂದು ನವರಾತ್ರಿಯಲ್ಲಿ 5 ನಿಮಿಷ ಕೂತ್ಕೊಂಡಾಗ ಅವರು ತೋರಿಸೋದೇ ಒಂದು ಮಿಂಚಿನಂತೆ ಬಂದು ಹೋಗುತ್ತೆ ನನ್ನ ಮನಸ್ಸಿಗೆ. ಆ ಭಾವನೆಯಲ್ಲಿ ಇಟ್ಕೊಂಡು ನಾನು ಈ ಅಲಂಕಾರ ಮಾಡಿದೆ.